ನಾಕದಿಂದ ಪೇಮೆಂಟ್ ಕೊಡದ ಹಿನ್ನೆಲೆ ಮರಕ್ಕೆ ನೇಣು ಹಾಕಿಕೊಂಡು ಲೇಬರ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ವಾರಪ್ಪ ಪೂಜಾರ ಅವರಿಗೆ 50 ವರ್ಷ ಮೃತ ಗುತ್ತಿಗೆದಾರ ಅಂತ ಗೊತ್ತಾಗ್ತಾ ಇದೆ ಈ ಗುತ್ತಿಗೆದಾರರ ಸಮಸ್ಯೆಗಳು ಅದು ಮುಗಿಯುವ ಯಾವ ಲಕ್ಷಣ ಕಾಣ್ತಾ ಇಲ್ಲ ಇಲ್ಲಿ ಬೆಂಗಳೂರಲ್ಲೂ ಕೂಡ ಇದೇ ಸಮಸ್ಯೆ ಬಿಬಿಎಂಪಿ ಗುತ್ತಿಗೆದಾರರು ದಿನ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಅದೇ ರೀತಿ ಹೊಸೂರು ಟೋಲ್ ನಾಕ ಬಳಿ ನಡೆದಿರುವಂತಹ ಘಟನೆ ಇದು ಟೋಲ್ ನಾಕದಲ್ಲಿ ಪೇಮೆಂಟ್ ಕೊಡಲಿಲ್ಲ ಅವರಿಗೆ ಕೆಲಸ ಮಾಡ್ಸ್ಕೊಂಡಿರ್ತಾರೆ ಅವರ ಗುತ್ತಿಗೆ ಪಡೆಕೊಂಡು ಸಾಲ ಸೋಲ ಮಾಡ್ಕೊಂಡು ಇನ್ನೆಲ್ಲಿಂದನೋ ಅವರ ಮನೆಯಲ್ಲಿ ಇರೋ ಚಿನ್ನ ಎಲ್ಲ ಅಡ ಇಟ್ಟು ಸಾಲ ತಂದು ಕೆಲಸ ಮಾಡಿರ್ತಾರೆ ಗುತ್ತಿಗೆದಾರರು ಆಮೇಲೆ ಅವರ ಬಿಲ್ ಶಾಂಕ್ಷನ್ ಮಾಡಲ್ಲ ಅವರಿಗೆ ಹಣ ಕೊಡಲ್ಲ ಅಂದಾಗ ಅವರು ಏನು ಮಾಡಬೇಕು ಎಲ್ಲಿಂದ ತರಬೇಕು ನೋಡಿ ಇದೆ ದಾರಿ ಹಿಡಿಬೇಕು ಲಾಸ್ಟಿಗೆ ಮರಕ್ಕೆ ನೇಣು ಹಾಕೊಳ್ಳೋ ಪರಿಸ್ಥಿತಿ ಮನನೊಂದಿರ್ತಾರೆ ತುಂಬಾ ಜಿಗುಪ್ಸೆ ಬಂದಿರ್ತದೆ ಯಾರತ್ರನೋ ಸಾಲ ತಂದಿರ್ತಾರೆ ನೋಡಿ ಈ ತರ ಮಾಡಿದ್ರೆ ಅವರು ನೇಣಿಗೆ ಶರಣಾಗುವಂತ ಪರಿಸ್ಥಿತಿ ಎದುರಾಗ್ತದೆ ಹಾಗಾಗಿ ಈ ಗುತ್ತಿಗೆದಾರರ ಸಮಸ್ಯೆ ಇದೆಯಲ್ಲ ಅವರದು ಸಮಸ್ಯೆ ಹೇಳತಿರದು ಅಷ್ಟಿಷ್ಟಲ್ಲ ಅವರದು ಕಷ್ಟಪಟ್ಟು ತಂದಿರ್ತಾರೆ ಅದರಲ್ಲೂ ಕೂಡ ಅವರಿಗೆ ಒಂದಿಷ್ಟು ಕಮಿಷನ್ ಇವರಿಗೆ ಒಂದಿಷ್ಟು ಕಮಿಷನ್ ಎಲ್ಲ ಕಮಿಷನ್ ಅಲ್ಲೇ ಅವರು ಮಾಡಿರೋ ಸಾಲ ಪೂರ ತೀರ್ಸೋದ್ರಲ್ಲೇ ಕಾಲ ಕಳೆದು ಬಿಡ್ತಾರೆ ಜೀವನ ಪರ್ಯಂತ ಮಾಡಿರೋ ಸಾಲ ತೀರ್ಸೋದ್ರಲ್ಲೇ ಅವರು ಕಳೆದು ಬಿಡ್ತಾರೆ ಯಾವ